ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಇವತ್ತಿನ ದಿನದಲ್ಲಿ ನಾವೊಂದು ಒಳ್ಳೆಯ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನಾನು ಆರಿಸಿಕೊಂಡ ಒಂದು ವಾಕ್ಯ ಯಾವುದೆಂದರೆ ಕೀರ್ತನೆ 23:2, 23ನೇ ಅಧ್ಯಾಯ ಕೀರ್ತನೆ 2ನೇ ವಚನವನ್ನು ನಾವು ಓದಿಕೊಳ್ಳೋಣ. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಕುರುಬನ ನೋಡ್ರಿ, ಕುರಿಗಳನ್ನ ಯಾವಾಗಲೂ ಹಸಿರಾಗಿರುವ ಒಂದು ಹುಲ್ಲನ್ನು ಮೇಯಿಸುವುದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಒಣ ಹುಲ್ಲು ಮತ್ತು ಕಾಡು ಮುರುಗುಗಳು ಕಡೆ ಎಲ್ಲ ಆತನು ಒಂದು ಕುರುಬನು ಕುರಿಗಳನ್ನು ಕಾಯುವವನು ಕರ್ಕೊಂಡು ಹೋಗುತ್ತಿಲ್ಲ. ಆದರೆ ಹಸಿರು ಗಾವಲುಗಳಲ್ಲಿ ಎಲ್ಲಿ ಹಚ್ಚ ಹಸಿರಾಗಿರುತ್ತದೋ ಮತ್ತು ಒಂದು ಊಟ ಮಾಡಿ ಹುಲ್ಲನ್ನು ತಿಂದು ವಿಶ್ರಾಂತಿ ಪಡೀಲಿಕ್ಕೆ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಆತನು ಕರ್ಕೊಂಡು ಹೋಗುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ಕೂಡ ದೇವರು ಏನು ಬಯಸ್ತಾನಂದರೆ ನಮ್ಮನ್ನು ಹಸಿರುಗಾವಲುಗಳಲ್ಲಿ ನಡೆಸುವುದಕ್ಕೆ ದೇವರು ಇಷ್ಟಪಡುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನು ನಡೆಸ್ತಾನೆ. ಕುರಿಗಳನ್ನು ಕುರುಬನು ಹೇಗೆ ಒಂದು ಆ ರೀತಿಯಲ್ಲಿ ಅವರನ್ನು ನಡೆಸ್ತಾನೋ ಕುರಿಗಳನ್ನ, ಅದೇ ರೀತಿಯಲ್ಲಿ ದೇವರು ಕೂಡ ನಮ್ಮನ್ನು ನಡೆಸಿದ್ದಾನೆ, ನಡೆಸುವನಾಗಿದ್ದಾನೆ. ಹೇಗೆಂದರೆ ದೇವರು ಒಂದು ಮಾನವನನ್ನು ಸೃಷ್ಟಿಸುವ ಮೊದಲೇ ಆತನಿಗೆ ಏನೇನು ಬೇಕು ಎಂದು ಮೊದಲೇ ಆತನು ಎಲ್ಲವನ್ನು ಆತನಿಗೋಸ್ಕರ ಸೃಷ್ಟಿ ಮಾಡಿರೋದನ್ನು ನಾವು ನೋಡ್ತೇವೆ. ಅಂದರೆ ನಮಗೆ ಅಂದರೆ ಮನುಷ್ಯನಿಗೆ ಅವಶ್ಯವಾದ ಒಂದು ಫಲ ಬಿಡುವ ಮರಗಳನ್ನು ಮತ್ತು ಒಂದು ನಾವು ನೋಡ್ತೇವೆ ವಿಧ ವಿಧವಾದ ಒಂದು ಪಕ್ಷಿಗಳನ್ನು ಮತ್ತು ಸೂರ್ಯ ಚಂದ್ರರನ್ನು, ಅಂದರೆ ಸೂರ್ಯನು ಹಗಲಿಗೆ ಒಂದು ಬೆಳಕಾಗಿ ಮತ್ತು ಚಂದ್ರನು ನಕ್ಷತ್ರಗಳು ರಾತ್ರಿಗೆ ಒಂದು ಬೆಳಕಾಗಿರುವ ಹಾಗೆ ಹಗಲು ಮತ್ತು ರಾತ್ರಿಯಲ್ಲಿ ಸೂರ್ಯನನ್ನು ಚಂದ್ರನನ್ನು ನಕ್ಷತ್ರಗಳನ್ನು ಉಂಟು ಮಾಡಿದರು. ಎಲ್ಲವನ್ನು ದೇವರು ಮನುಷ್ಯನಿಗೆ ಅನುಕೂಲವಾಗುವ ರೀತಿಯಲ್ಲಿ ದೇವರು ಮಾಡಿದರು. ಮತ್ತು ನಮಗೆ ಉಸಿರಾಡಲು ದೇವರು ಗಾಳಿಯನ್ನು ಕೊಟ್ಟರು. ನಮಗೆ ಒಳ್ಳೊಳ್ಳೆ ವಿಧ ವಿಧವಾದಂಥ ಆಹಾರಗಳನ್ನು ದೇವರು ಫಲಗಳನ್ನು ದೇವರು ಸೃಷ್ಟಿ ಮಾಡಿದರು. ಎಲ್ಲವನ್ನು ಮನುಷ್ಯನಿಗಾಗಿ ದೇವರು ಮಾಡಿದ್ರು. ಮನುಷ್ಯನ ಮೇಲೆ ದೇವರು ಅಷ್ಟೊಂದು ಪ್ರೀತಿ ಇಟ್ಟು ಮನುಷ್ಯನನ್ನು ಒಂದು ಹಸಿರುಗಾವಲಲ್ಲೇ ನಡೆಸಬೇಕೆಂದು ಇದೆಲ್ಲವನ್ನು ದೇವರು ಮಾಡೋನಾಗಿದ್ದಾನೆ. ದೇವರು ಹೇಳ್ತಾನೆ, ಯೆಶಾಯ 58:11 ನಾವು ಓದ್ಕೊಳ್ಳಿ. ಅದನ್ನು ಓದಿದಾಗ ವಾಕ್ಯ ಹೀಗೆ ಹೇಳ್ತದೆ, ಯಹೋವನು ನಿಮ್ಮನ್ನು ನಿತ್ಯವೂ ನಮ್ಮನ್ನು ಮರುಭೂಮಿಯಲ್ಲಿ ನಡೆಸ್ತಾನಂತೆ, ನಮ್ಮ ಆತ್ಮವನ್ನು ತೃಪ್ತಿಗೊಳಿಸ್ತಾನಂತೆ, ನಮ್ಮ ಎಲುಗಳನ್ನು ಸಸಾರ ಮಾಡುವನು, ನಾವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ ಅಂತ ಈ ಒಂದು ವಾಕ್ಯದಲ್ಲಿ, ಅಂದರೆ ಯೆಶಾಯನ ಒಂದು ಗ್ರಂಥದಲ್ಲಿ 58:11 ಈ ವಾಕ್ಯ ಇದೆ. ಖಂಡಿತ ದೇವರು ಆ ಅರಣ್ಯಗಳಲ್ಲಿ ಕೂಡ ಮಕ್ಕಳನ್ನು ನಡೆಸಿದ್ದಾರೆ. ನೋಡುವಾಗ ಇಸ್ರಾಯೇಲರನ್ನು ಮೋಶೆ ನಡೆಸುವಾಗ ಮೋಶೆ ದೇವರ ಜ್ಞಾನದಿಂದನೇ ಅವರನ್ನು ಪ್ರಾರ್ಥನೆ ಮಾಡಿ ನಡೆಸಿದ್ರು. ಎಷ್ಟೇ 40 ವರ್ಷ ಆ ಒಂದು ಕಾಡಿನ ಅರಣ್ಯದಲ್ಲಿ ಅವರು ಹೋಗಬೇಕಾದ್ರೆ ದೇವರು ಅವ್ರನ್ನ ಆಕಾಶದ ಒಂದು ಮನ್ನದಿಂದ ಪೋಷಿಸೋದನ್ನು ನಾವು ನೋಡ್ತೇವೆ. ಮತ್ತು ಸಿಹಿಯಾದ ನೀರನ್ನು ಕೊಟ್ಟರು ಬಂಡೆಯಿಂದ. ಮತ್ತು ಅವರನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ, ಅಂದರೆ ಅವರ ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿ ಅವರ ಆತ್ಮವನ್ನು ತೃಪ್ತಿಗೊಳಿಸಿದರು. ಮತ್ತು ಹಗಲಲ್ಲಿ ಮತ್ತು ರಾತ್ರಿಯಲ್ಲಿ ದೇವರು ಒಂದು ದೀಪಸ್ತಂಭವಾಗಿ ಮೇಘಸ್ತಂಭವಾಗಿ ಅವ್ರನ್ನ ನಡೆಸಿದ್ರನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ಕೂಡ ನಾವು ದೇವರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರು ನಮ್ಮನ್ನು ಎಷ್ಟು ಪ್ರೀತಿ ಇಟ್ಟು ನಮ್ಮನ್ನು ನಾವು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಬೇಕು ಮತ್ತು ಹಸಿರುಗಾವಲುಗಳಲ್ಲಿ ನಾವು ಜೀವಿಸಬೇಕು ಎಂದು ದೇವರು ನಮ್ಮನ್ನು ಬಯಸಿ ನಮಗೆ ಒಂದು ಮರುಭೂಮಿಯಲ್ಲಿ ನಡೆಯುವಾಗಲೂ ದೇವರು ನಮ್ಮನ್ನು ಪೋಷಿಸುವನಾಗಿದ್ದಾನೆ. ನಾವು ಯಾವುದಕ್ಕೂ ನಾವು ಅಂಜಬಾರದು, ಭಯಪಡಬಾರದು, ನನ್ನ ಕೈಲಿ ಆಗುತ್ತಾ ಅಂತ. ದೇವರು ಇಷ್ಟೆಲ್ಲ ಮಾಡಿದವನು ಖಂಡಿತ ನಮ್ಮ ಕೈಲಿ ಆಗೋ ಥರ ಮಾಡ್ತಾನೆ. ನಾವು ಯಾವುದಕ್ಕೂ ಚಿಂತೆ ಮಾಡಬಾರ್ದು. ಒಬ್ಬ ಸಹೋದರನಿಗೆ ನಾನು ಒಂದು ಚಿಕ್ಕ ಒಂದು ಉದಾಹರಣೆ ಹೇಳ್ತೇನೆ. ಒಂದು ಸಹೋದರನಿಗೆ ದೇವರ ಒಂದು ಸೇವೆ ಮಾಡುವಂಥ ಕರೆ ಬಂದಾಗ ಆತನು ಒಂದು ದೊಡ್ಡ ಕೆಲಸದಲ್ಲಿರ್ತಾನೆ. ಕುಟುಂಬವನ್ನು ನಿಭಾಯಿಸಬೇಕು, 10 ಮಕ್ಕಳು ಇರ್ತಾರೆ ಅವರಿಗೆ. ಆದರೆ ದೇವರ ಕರೆ ಬಂದಾಗ ನಾವು ಹೋಗಬೇಕು ದೇವರ ಸೇವೆಗೆ. ಮತ್ತು ದೇವರು ಏನು ಉದ್ದೇಶಕ್ಕಾಗಿ ಯಾವ ಕಾರ್ಯಕ್ಕಾಗಿ ನಮ್ಮನ್ನು ಕರೀತಾನೋ ಆವಾಗ ನಾವು ಕಿವಿಗೊಟ್ಟು ಆತನ ಸ್ವರವನ್ನು ಕೇಳಿ ನಾವು ಅದರಂತೆ ನಾವು ಹೋಗಬೇಕು. ಇಲ್ಲ ಅಂದರೆ ಅದು
ನಾವು ಲೋಕದ ಪ್ರಕಾರ ಹೋಗಿದೆ ಆದರೆ ನಾವು ಖಂಡಿತ ಚಿಂತೆಗಳು ಕಷ್ಟಗಳಲ್ಲಿ ಬಿದ್ದು ಹೋಗ್ತೇವೆ. ಯಾಕಂದರೆ ದೇವರೇ ಕರೆಯುವಾಗ ದೇವರು ನಮ್ಮನ್ನು ನಡೆಸೋದಿಲ್ವಾ? ಆದರೆ ಆತನೇನು ಮಾಡ್ದ, ದೇವರು ಸೇವೆಗೆ ಕರೆದಾಗ, ಅಂದರೆ ಪೂರ್ಣಾವಧಿ ಅವನು ಸೇವೆ ಮಾಡಬೇಕಂತ ಕರೆದಾಗ, ನಾನು ಕೆಲಸ ಬಿಟ್ಟು ಹೇಗೆ ಬರಲಿ, ಕುಟುಂಬವನ್ನು ಹೇಗೆ ನಿಭಾಯಿಸಲಿ ಅಂತ ಅವನು ಅಂದುಕೊಳ್ತಾನೆ. ಆದರೆ ದೇವ್ರು ಹೇಳ್ತಾನೆ, ಅರಣ್ಯದಲ್ಲಿ 100,000 ಜನ ನಾನು ಪೋಷಿಸಿದ್ದೇನಲ್ಲ, ಅವರನ್ನು ನಾನು ಕಾಪಾಡಿದ ರೀತಿಯಲ್ಲಿ, ಅವರನ್ನು ಮನ್ನಾ ಕೊಟ್ಟು ಪೋಷಿಸಿದ ರೀತಿಯಲ್ಲಿ ನಿನ್ನ 10 ಮಕ್ಕಳು ಕುಟುಂಬವನ್ನು ನಾನು ಪೋಷಿಸೋದಿಲ್ಲವೇ ಅಂತ. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ, ದೇವ್ರು ಹೇಳ್ತಾನೆ, ನೀವು ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಅಂತ ನೀವು ಚಿಂತೆ ಮಾಡಬೇಡಿರಿ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ ಎಂದು ಕರ್ತನಾದ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡ್ತೇವೆ. ಇದು ವಾಕ್ಯ ಮತ್ತಾಯ 6:25 ಈ ವಾಕ್ಯ ಇದೆ. ದೇವ್ರು ಹೇಳೋದು ನಮ್ಮ ಪ್ರಾಣಧಾರಣೆಗೆ, ನಮ್ಮ ಏನು ಊಟ ಮಾಡಬೇಕು, ನಮ್ಮ ಒಂದು ಹಸಿವೆಗೆ ನಾವು ಏನು ತಿನ್ನಬೇಕು ಅಂತ ದೇವರು ನಮಗೆ, ನಮ್ಮ ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕಂತ ನಾವು ಚಿಂತೆ ಮಾಡಬೇಕಾಗಿಲ್ಲ. ಆತನು ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವುಗಳಿಗಿಂತ ನಾವು ಹೆಚ್ಚಿನವರಲ್ಲವೇ. ಅವುಗಳಿಗಿಂತ ಹೆಚ್ಚಾಗಿ ನಮ್ಮನ್ನು ದೇವರು ಪೋಷಿಸುವನಾಗಿದ್ದಾನೆ. ಅವುಗಳಿಗಿಂತ ಒಳ್ಳೆಯ ರೀತಿಯಲ್ಲಿ ಈ ಲೋಕದಲ್ಲಿ ನಮ್ಮನ್ನು ದೇವರು ಕಾಪಾಡುವನಾಗಿದೆ. ಅವುಗಳನ್ನೆಲ್ಲ ಪೋಷಿಸೋ ದೇವರು, ಅದಕ್ಕಿಂತ ಹೆಚ್ಚಾಗಿರುವ ನಮ್ಮನ್ನು ದೇವರು ಪೋಷಿಸೋದಿಲ್ಲವೆ ಅಂತ ದೇವರು ವಾಕ್ಯ ಹೇಳ್ತದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಕರ್ತನ ಮೇಲೆ ನಾವು ನಂಬಿಕೆ ಇಡಬೇಕು. ನೀವು ನೋಡ್ಬೋದು ಎಲಿಯನ ಒಂದು ಅವನ ಒಂದು ಆತನ ಬಗ್ಗೆ ನೀವು ಓದಿ ಕೇಳಿಸ್ಕೊಂಡಿರ್ಬೋದು, ಬೈಬಲಲ್ಲಿ ಓದಿರ್ಬೋದು. ಎಲಿಯನನ್ನು ಒಂದು ಆತನಿಗೆ ಕಾಗೆಗಳ ಮೂಲಕ ದೇವರು ಆತನನ್ನು ಪೋಷಿಸಿದರು. ಮತ್ತು ಚಾರೆಪ್ತ ಒಂದು ಊರಿನಲ್ಲಿ ಒಂದು ವಿಧವೆ ಮನೆಯಲ್ಲಿ ಇಟ್ಟು ಮತ್ತು ಎಣ್ಣೆ ಯಾವತ್ತೂ ಖಾಲಿ ಆಗದ ಹಾಗೆ ಅವರನ್ನು ಪೋಷಿಸಿದ್ರು ಅಂತ ನಾವು ನೋಡ್ತೇವೆ. ಈಗೆಲ್ಲ ದೇವರು ಅದ್ಭುತ ಮಾಡಿದರು. ಮತ್ತು ಅದೇ ರೀತಿಯಲ್ಲಿ ಒಂದು ಅದ್ಭುತಗಳನ್ನು ದೇವರು ತನ್ನ ಮಕ್ಕಳಿಗೆ ಮಾಡುತ್ತಾ, ಅಂದರೆ ಹಸಿರು ಹುಲ್ಲುಗಾವಲುಗಳಲ್ಲಿ ನಡೆಸುವನಾಗಿದ್ದಾನೆ. ಅದೇ ರೀತಿಯಲ್ಲಿ ಈ ಒಂದು ಇಡೀ ಸತ್ಯವೇದ ಯಾವುದಕ್ಕೆ ಹೋಲಿಕೆಯಾಗಿದೆ ಅಂದರೆ ಒಂದು ದೊಡ್ಡ ಹುಲ್ಲುಗಾವಲಾಗಿ ಕಾಣಿಸಲ್ಪಡ್ತದಂತೆ. ಮತ್ತು ದೇವರಿಂದ, ಅಂದರೆ ದೇವರ ಬಾಯಿಯಿಂದ ಹೊರಟ ಪ್ರತಿಯೊಂದು ಮಾತು ಕೂಡ ಮನುಷ್ಯನನ್ನು ಬದುಕಿಸುವಂಥವಾದಾಗಿದೆ. ಆದರೆ ದೇವರ ವಾಕ್ಯ ಆತ್ಮಕ್ಕೆ ಆಹಾರವಾಗಿರ್ತದೆ. ಅದರಿಂದ ದೇವರು ವಾಕ್ಯ ಹೇಳ್ತದೆ, ಯೆಶಾಯ 55:2, ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡೀರಿ ಅಂತ. ದೇವರ ಮಾತನ್ನು ನಾವು ಕೇಳಬೇಕು. ನಾವು ಯಾವುದಕ್ಕೂ ಚಿಂತೆ ಮಾಡಬಾರ್ದು. ದೇವರಲ್ಲಿ ನಾವು ಇರುವಾಗ, ಅನುದಿನವೂ ಸತ್ಯವೇದವನ್ನು ನಾವು ಓದುವಾಗ, ವಾಕ್ಯ ಪ್ರಕಾರ ನಡೆಯುವಾಗ, ದೇವರ ಮೇಲೆ ನಂಬಿಕೆ ಇಡುವಾಗ, ಖಂಡಿತ ನಾವು ದೇವ್ರ ಸ್ವರಕ್ಕೆ ಕಿವಿಗೊಟ್ಟಾಗ ನಮ್ಮನ್ನು ಮೃಷ್ಟಾನ್ನದಿಂದ ನಾವು ಉಂಡು ಆನಂದ ಪಡುವ ಹಾಗೆ ದೇವರು ಮಾಡ್ತಾನೆ. ಸೊ ಆ ಕುರಿಗಳನ್ನು ಹೇಗೆ ಕುರುಬನು ಹಸಿರುಗಾವಲುಗಳಲ್ಲಿ ಕರ್ಕೊಂಡು ಹೋಗ್ತಾನೋ, ಅದೇ ರೀತಿಯಲ್ಲಿ ಕೂಡ ನಮ್ಮನ್ನು ಕೂಡ ಹಸಿರುಗಾವಲುಗಳಂದೇ ಇದೇ ರೀತಿ ನಮಗೆ ಏನೆಲ್ಲ ದೇವರು ಮಾಡಿದ್ದಾನೆ, ಈ ಸೃಷ್ಟಿಯಲ್ಲಿ ಏನನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ ಅದೆಲ್ಲ ಹಸಿರುಗಾವಲುಗಳಿಗೆ ಸಮಾನವಾಗಿದೆ. ಮತ್ತು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ದೇವರು ಪೋಷಿಸುವುದನ್ನು, ಮತ್ತು ಅಂದರೆ ದೇವರ ಒಂದು ಬಾಯಿಯಿಂದ ಹೊರಟ ಪ್ರತಿಯೊಂದು ಮಾತಿನಿಂದ ನಾವು ಬದುಕುವರಾಗಿದೆ. ದೇವರ ವಾಕ್ಯ ನಮ್ಮ ಆತ್ಮಕ್ಕೆ ಆಹಾರವಾಗಿದೆ. ಈ ರೀತಿ ಒಂದು ಹಸಿರುಗಾವಲನ್ನು ದೇವರು ಈ ರೀತಿ ಇದ್ದ ರೀತಿಯಲ್ಲಿ ನಮಗೆ ಅರ್ಥವಾಗಿ ಹೇಳುವನಾಗಿದ್ದಾನೆ. ನಾವು ಅರ್ಥ ಮಾಡಿಕೊಳ್ಳೋಣ. ಇದರಂತೆ ನಾವು ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು. ಆಗ ಖಂಡಿತ ನಾವು ಒಳ್ಳೆಯ ಒಂದು ಒಳ್ಳೆಯದನ್ನೇ ನಾವು ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡುತ್ತೀವಿ. ನಾವು ಒಳ್ಳೆಯದನ್ನೇ ಉಂಡು ಅಂದರೆ ದೇವರ ಮಾತು, ಅಂದರೆ ದೇವರ ಮಾತು ಸತ್ಯವೇದಲ್ಲಿ ಪ್ರತಿಯೊಂದು ಒಳ್ಳೆಯ ವಾಕ್ಯಗಳ ಪ್ರಕಾರ ನಾವು ಕೇಳಿ ಅದರಂತೆ ದೇವರಲ್ಲಿ ದೃಢವಾಗಿರಲಿಕ್ಕಾಗ್ತದೆ. ಒಳ್ಳೆಯದನ್ನೇ ಮಾಡಿ ನಾವು ಮೃಷ್ಟಾನ್ನದಿಂದ ನಾವು ತೃಪ್ತಿ ಪಡುತ್ತೇವೆ. ಈ ಲೋಕದಲ್ಲಿ ಅದಕ್ಕಿಂತ ಹೆಚ್ಚಿನದೇನೂ ಇಲ್ಲ. ಸೊ ದೇವರಿಗೆ ಸ್ತೋತ್ರ. ದೇವರ ಅನ್ನದಿನವೂ ನಮ್ಮನ್ನು ಪೋಷಿಸ್ತಾ ಇದ್ದಾರೆ, ಹೇಗೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಪೋಷಿಸ್ತಾ ಇದ್ದಾರೆ. ಸೊ ದೇವರಿಗೆ ಯಾವುದು ಅಸಾಧ್ಯವಾದದಿಲ್ಲ, ಎಲ್ಲವೂ ಸಾಧ್ಯ ಅಂತ ದೇವರನ್ನು ನಂಬಿ ನಾವು ಹಸಿರುಗಾವಲುಗಳಲ್ಲಿ ನಾವು ಮೇಯುವರಾಗಿರಬೇಕು. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಬೇಕು. ದೇವರೇ ಹೇಳ್ತಿದ್ದಾರೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬನ್ನಿ, ಹಸಿರುಗಾವಲುಗಳಲ್ಲಿ ನಿಮ್ಮನ್ನು ತಂಗಿಸುತ್ತೇನೆ ಅಂತ.
ಸೊ ದೇವ್ರ ಹತ್ರ ನಾವು ಬಂದರೆ ಖಂಡಿತ ಅದೇ ರೀತಿಯಲ್ಲಿ ನಡೆಸ್ತಾರೆ. ದೇವ್ರಿಗೆ ಸ್ತೋತ್ರ. ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನ ಪರಿಶುದ್ಧನಾಗಿರೋ ಯೇಸು ಸ್ವಾಮಿ, ಅಪ್ಪ ಈ ಒಂದು ಒಳ್ಳೆಯ ಸಮಯದಲ್ಲಿ ಅಪ್ಪ ನೀವು ಮಾತನಾಡಿದ ವಾಕ್ಯಗಳಿಗಾಗಿ ದೇವರೇ ನಿನ್ನ ಪ್ರೀತಿ ಸ್ವಾಮಿ ಎಷ್ಟೊಂದು ಅಪಾರವಾದದ್ದು ರಾಜ್ಯ. ನಮಗೋಸ್ಕರ ಈ ಲೋಕದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದೆ ಸ್ವಾಮಿ ಕರ್ತನೆ. ಎಲ್ಲವುದಕ್ಕಿಂತ ಕರ್ತನೆ ನಮ್ಮನ್ನು ಹೆಚ್ಚಿನವರಾಗಿ ಸ್ವಾಮಿ ಅಪ್ಪನ್ನ ಅವರಿಗಿಂತ ಹೆಚ್ಚಾಗಿ ಅಪ್ಪ ಕರ್ತನೆ ನಮ್ಮನ್ನು ಹೆಚ್ಚಾಗಿ ನೀನು ಪ್ರೀತಿ ಮಾಡಿದೆ ಲೋಕದಲ್ಲಿ ಕರ್ತನೆ. ಅಪ್ಪ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಕರ್ತನೆ ಅಪ್ಪ ಅವ್ರನ್ನೆಲ್ಲ ಸಾಕಿ ಸಲಿಸ್ತೀಯ, ಅದಕ್ಕಿಂತ ನಾವು ಹೆಚ್ಚಿನವ್ರಂತ ಹೇಳಿದೆಯಲ್ಲ ಅಪ್ಪ ಸ್ವಾಮಿ. ಎಷ್ಟೊಂದು ಒಳ್ಳೆಯ ಭಾಗ್ಯ ಕರ್ತನೆ ಅಪ್ಪ, ನೀ ನಮ್ಮ ಮೇಲೆ ಇಟ್ಟಿರುವ ಇಂದು ಮಹಾ ಪ್ರೀತಿಗಾಗಿ, ನೀನು ಮಾಡುತ್ತಿರುವ ಎಲ್ಲ ಸಹಾಯಗಳಿಗಾಗಿ ಸ್ವಾಮಿ ಅಪ್ಪ. ನಮ್ಮ ಕುಟುಂಬಗಳಲ್ಲಿ ಸ್ವಾಮಿ ಕರ್ತನೆ ನೀನು ಸಮಾಧಾನ ಕೊಟ್ಟು ನೀನು ನಮ್ಮ ಮನೆಗಳಲ್ಲಿ ಇದ್ದು ಸ್ವಾಮಿ ಅಪ್ಪ ನಮಗೆ ಯಾವುದೇ ಕೊರತೆ ಇಲ್ದಿರ ಸ್ವಾಮಿ. ಅನುದಿನವು ರಾಜ ನಮ್ಮನ್ನು ಕಾಯ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ರಾಜ. ಇದು ನೋಡುವವರನ್ನು ಕೂಡ ನೀವು ಆಶೀರ್ವದಿಸಿರಿ, ಬಲಪಡಿಸಿರಿ. ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ, ಆಮೆನ್. ಥ್ಯಾಂಕ್ ಯು. ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವಾಗ ದೇವರು ಖಂಡಿತ ನಮ್ಮನ್ನು ಆಶೀರ್ವದಿಸ್ತಾರೆ. ದೇವರ ಒಂದು ವಾಕ್ಯಕ್ಕೆ ನಾವು ಕಿವಿಗೊಡೋರಾಗಿರೋಣ. ಖಂಡಿತ ದೇವರು ಎಲ್ಲಿಯೂ ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ದೇವರು ಸನ್ಮಾನಿಸ್ತಾರೆ. ದೇವರಿಗೆ ಸ್ತೋತ್ರ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.